ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಲೋಹಧರಣ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಲ್ಲ, ಪರಿಕಲ್ಪನೆ, ಅದನ್ನು ನೋಡೋಣ. ಲೋಹಧರಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಲೋಹಗಳನ್ನು ಅದುರು ಮತ್ತು ಲೋಹಗಳು ಸಿಗ್ತಕ್ಕಂಥ ವಸ್ತುಗಳಿಂದ ಬೇರ್ಪಡಿಸಿ ಅವುಗಳನ್ನು ಶುದ್ಧೀಕರಿಸಿ ಲೋಹವನ್ನು ಉದ್ಧಾರ ಮಾಡ್ತಕ್ಕಂಥದ್ದು, ಅಂದರೆ ಲೋಹಗಳನ್ನು ನಮ್ಮ ಬಳಕೆಗೆ ಬೇಕಾಗಿರ್ತಕ್ಕಂಥ ಹಾಗೆ ಮಾಡುವ ಒಂದು ಕ್ರಿಯೆಗೆ ಲೋಹೋದ್ಧಾರಣ ಕ್ರಿಯೆ ಅಂತ ಕರೀತಾರೆ. ನಿಮಗೆ ಗೊತ್ತಿರೋ ಹಾಗೆ 90ಕ್ಕಿಂತ ಹೆಚ್ಚು ಲೋಹಗಳಿವೆ. ಲೋಹಗಳು ಸಾಮಾನ್ಯವಾಗಿ ಸಂಯುಕ್ತ ರೂಪದಲ್ಲೇ ಸಿಗುತ್ತೆ, ಅವುಗಳನ್ನು ಅದುರು ಅಂತ ಕರೀತಾರೆ, ಓರ್ಸ್ ಅಂತ. ಅವುಗಳನ್ನು ತೆಗೆದು ಹೇಗೆ ಅವುಗಳನ್ನು ಶುದ್ಧೀಕರಿಸಬೇಕು ಅಂತಕ್ಕಂಥ ಒಂದು ಕ್ರಿಯೆಗೆ ಲೋಹೋದ್ಧಾರಣ ಕ್ರಿಯೆ ಅಂತ ಕರೀತಾರೆ. ಇದನ್ನು ಮೆಟಲರ್ಜಿ ಅಂತ ಕರೀತಾರೆ. ಅದರಲ್ಲಿ ಓದಬೇಕು. ಇದು ಲೋಹಗಳ ಕ್ರಿಯಾಶೀಲತೆಯ ಮೇಲೆ ಅದು ಅವಲಂಬಿಸಿರುತ್ತೆ. ಇದು ಹೇಗೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಬನ್ನಿ, ನೀವು ಈ ಮೊದಲೇ ತಿಳ್ಕೊಂಡಿರೋ ಹಾಗೆ ಇಲ್ಲಿ ಒಂದು ಚಿತ್ರವನ್ನು ತೋರಿಸಿದ್ದೀನಿ ನಾನು. ಈ ಚಿತ್ರ ನೀವು ನೋಡಿದ ತಕ್ಷಣ ಅರ್ಥವಾಗಿರ್ಬೇಕೇನು ಅಂತ. ಇದು ಒಂದು ಎಲ್ಲ ಧಾತುಗಳನ್ನು ಪಟ್ಟಿ ಮಾಡಿರ್ತಕ್ಕಂಥ ಒಂದು ಪೀರಿಯಾಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್ ಅಂತ ಕರೀತಾರಲ್ಲ, ಅದು ಇದು ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಇದು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಮಾಡಿ ನೀವು. ಇದರೊಳಗಡೆಗೆ 1, 2, 3, 4, 5, 6, 7 ಅಂತ ವರ್ಟಿಕಲ್ ಉದ್ದುದ್ದನಾಗಿದೆ, ಮತ್ತೆ ಹಾರಿಜಾಂಟಲ್ ಆಗಿ ಅಗಲವಾಗಿರ್ತಕ್ಕಂಥದ್ದು 1 to 18 ಗುಂಪುಗಳನ್ನು ಕೊಟ್ಟಿದ್ದಾರೆ. ಅಂದರೆ 1 to 18 ಗುಂಪುಗಳನ್ನು ನಾವು ನೋಡ್ಬೋದು. ಅದೇ ರೀತಿ 7 ಗುಂಪುಗಳನ್ನು ವರ್ಟಿಕಲ್ ಆಗೂ ನೋಡ್ಬೋದು ನಾವು. ಇದನ್ನು ನೀವು ಪೀರಿಯಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸಲ್ಲಿ ಮುಂದೆ ಕಲ್ತ್ಕೋಬೋದು. ಇದನ್ನು ಸ್ವಲ್ಪ ಸೂಕ್ಷ್ಮ ನೀವು ಗಮನ ಮಾಡಿದಾಗ ನಿಮಗೇನು ಕಾಣಿಸುತ್ತೆ ಇಲ್ಲಿ ಅಂತಂದರೆ, ನೋಡಿ, ಬಣ್ಣಗಳ ಬೇರೆ ಬೇರೆ ಬಣ್ಣಗಳಿದೆ. ಮೊದಲನೇದಾಗಿ 1ನೇದು ಬಿಳಿ ಬಣ್ಣದಲ್ಲಿ ಇರತಕ್ಕಂಥ ಚೌಕದಲ್ಲಿದೆ. ಅದೇ ರೀತಿ ಇಲ್ಲಿ 14, 15, 16 ಈ ಮೂರು ಒಂದು ಗುಂಪಿನಲ್ಲಿ CNPOSSE ಅಂತಕ್ಕಂಥದ್ದು ಬಿಳಿ ಬಣ್ಣದ ಚೌಕದಲ್ಲಿದೆ. ಅವುಗಳೆಲ್ಲ ಅಲೋಹಗಳು. ಆದರೆ 1ನೇದು ಮಾತ್ರ ಅತ್ಯಂತ ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಒಂದು ಧಾತು, ಅದು ಜಲಜನಕ. ಅದು ನಮ್ಮ ನೈಸರ್ಗಿಕದಲ್ಲಿ ಸುಲಭವಾಗಿ ಅಂದರೆ ಮುಕ್ತವಾಗಿ ಓಪನ್ ಆಗಿ ಸಿಗೋಲ್ಲ, ಅದನ್ನು ನಾವು ಕಟ್ಕೊಳ್ಳಿ. ಅದಾದಮೇಲೆ 2, 3, 4, 5, 6, 7 ಅಂತ ಗುಂಪಿದೆಯಲ್ಲ, ಆ ಗುಂಪಿದೆಯಲ್ಲ, ಅವೆಲ್ಲವೂ ಸಹಿತ ಮೆಟಲ್ಸ್ ಅಂತ. ಅವು ಅತ್ಯಂತ ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಮೆಟಲ್ಸು ಅಥವಾ ಲೋಹಗಳು ಅಂತ. ಅದಾದಮೇಲೆ ಈಗ ನೆಕ್ಸ್ಟು BU ಅನ್ನೋದು ಇದೆ ನೋಡಿ, ಎರಡನೇ ಗುಂಪು. ಎರಡನೇ ಗುಂಪಿನಲ್ಲಿ BE, MG, CA, SR, BA ಅಂತ ಇದೆಯಲ್ಲ, ಅವುಗಳು ಸಹಿತ ಲೋಹಗಳು, ಆದರೆ ಅವುಗಳ ಕ್ರಿಯಾಶೀಲತೆ ಕಡಿಮೆ ಇರುತ್ತೆ. ಅದಾದಮೇಲೆ ನೀಲಿ ಬಣ್ಣದಲ್ಲಿ 3, 4, 5, 6, 7, 8, 10, 11, 12 ಹೀಗೆ ಅಗಲವಾಗಿರ್ತಕ್ಕಂಥ ಗುಂಪುಗಳಿದೆಯಲ್ಲ, ಅವುಗಳೆಲ್ಲವೂ ಸಹಿತ ಅವುಗಳಿಗೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರೀತಾರೆ. ಅಂತಂದರೆ ಆ ಮೆಟಲ್ಸಲ್ಲಿರ್ತಕ್ಕ ಆ ಒಂದು ಧಾತುಗಳಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಇದೆಯಲ್ಲ, ಅವು ಹೇಗೆ ತಮ್ಮ ರಾಸಾಯನಿಕ ಕ್ರಿಯೆಯಲ್ಲಿ ಅವು ಪ್ರವರ್ತನೆ ಮಾಡುತ್ತೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಕಾರಣ ಒಂದು ಗುಂಪಿನಲ್ಲಿರ್ತಕ್ಕಂಥದ್ದಾಗ್ಬೋದು, ಒಂದು ಕವಚ 2 ಕವಚದಲ್ಲಿರ್ತಕ್ಕಂಥದ್ದಾರು ಆಗ್ಬೋದು, ಅವುಗಳಿಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಅದಾದಮೇಲೆ ಕೆಂಪು ಬಣ್ಣದಲ್ಲಿ ಕೆಲವು ಇದೆ, ಅದು ಸಹಿತ ಫ್ಲೋರಿನ್ ಕ್ಲೋರಿನ್ ಅದಕ್ಕೆ ಹ್ಯಾಲೋಜನ್ ಗ್ರೂಪ್ ಅಂತ ಕರೀತಾರೆ, ಅವು ಸಹಿತ ಅಲೋಹಗಳು. ಅದಾದಮೇಲೆ ಕಪ್ಪು ಬಣ್ಣದಲ್ಲಿ ಕೊಟ್ಟಿದ್ದಾರೆ ನೋಡಿ, 18ನೇ ಗುಂಪಿನಲ್ಲಿ, ಅದರಲ್ಲಿ HENEHARKRKEMNCA ಅಂತ ಇದೆಯಲ್ಲ, ಕಡೆಯದಲ್ಲಿ OG ಅಂತ ಒಂದಿದೆ, 118ನೇದು. ಆ 118ದು ಏನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ, ಕೇವಲ ಪರಿಕಲ್ಪನೆಗಳ ಮೇಲೆ ಮಾಡಿದ್ದಾರೆ. ಈ ಕಪ್ಪಿನಲ್ಲಿರ್ತಕ್ಕಂಥದ್ದೆಲ್ಲ ಜಡ ಅನಿಲಗಳು ಅಂತ ಕರೀತಾರೆ, ಜಡ ಧಾತುಗಳು ಅಂತ ಕರೀತಾರೆ. ಅಂದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಕೊಟ್ಟಿರತಕ್ಕಂಥ 118 ಧಾತುಗಳನ್ನ ಕೊಟ್ಟಿದ್ದಾರಲ್ಲ, ಇವುಗಳು ಕೆಲವು ಮುಕ್ತವಾಗಿ ಸಿಗುತ್ತೆ, ಕೆಲವು ಸಂಯುಕ್ತ ರೂಪದಲ್ಲಿ ಸಿಗುತ್ತೆ, ಇನ್ನು ಕೆಲವು ಬೇರೆ ರೀತಿಯಲ್ಲಿ ಸಿಗಬಹುದು. ಆದರೆ ಈ ಒಂದು ಪರಮಾಣುಗಳನ್ನು ಇಲ್ಲಿಯ ತನಕ ಯಾರೂ ನೋಡಿಲ್ಲ.
ಯಾರೂ ಸಹಿತ ಪ್ರಪಂಚದಲ್ಲಿ ಈ ಪರಮಾಣುಗಳನ್ನು ನೋಡಿಲ್ಲ. ಆದರೆ ಅವು ಈ ಧಾತುಗಳ ಒಂದು ಕ್ರಿಯಾಶೀಲತೆಯ ಆಧಾರದ ಮೇಲೆ ಅವುಗಳಲ್ಲಿ ಎಷ್ಟು ಪ್ರೋಟಾನ್ಗಳಿವೆ ಎಷ್ಟು ಎಲೆಕ್ಟ್ರಾನ್ಗಳಿವೆ ಅನ್ನೋದನ್ನೆಲ್ಲ ಕಂಡುಹಿಡಿದಿದ್ದಾರೆ. ಆದರೆ ನಾವು ಇವತ್ತು ನಾವು ಲೋಹಗಳ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ನಾವು ಆ ಎಲೆಕ್ಟ್ರಾನ್ಗಳ ಬಗ್ಗೆ ತಿಳ್ಕೋಬೇಕಾಗುವುದು. ಬನ್ನಿ ಈಗ ಅದುರಿನ ಸಂಸ್ಕರಣೆಯನ್ನು ಮಾಡುವ ಹಂತಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಭೂಗರ್ಭದಿಂದ ಅದುರನ್ನು ಪಡೆಯಬೇಕು. ಅದುರು ಸಂಯುಕ್ತ ರೂಪದಲ್ಲಿರುತ್ತೆ. ಆ ಅದುರನ್ನು ನಾವು ಸಾರವರ್ಧನೆ ಮಾಡಬೇಕು. ಸಾರವರ್ಧನೆ ಅಂದರೆ ಹೆಚ್ಚು ಅದುರನ್ನು ತಗೊಂಡು ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನು ಬೇರ್ಪಡಿಸಿ ಒಂದು ಅದುರಿನ ಸಾರವರ್ಧನೆ ಅಂದರೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ, ಅದುರಿನಲ್ಲಿ ಈ ಮೆಟಲ್ ಅಥವಾ ಲೋಹದ ಅಂಶಗಳು ಜಾಸ್ತಿ ಬರುವ ಹಾಗೆ ಮಾಡಬೇಕು. ಹೆಚ್ಚು ಮಣ್ಣು ಕಲ್ಲುಗಳನ್ನೆಲ್ಲ ಬೇರ್ಪಡಿಸ್ಬೇಕು. ಅದು ಮೊದಲನೇದು. ಅದಾದಮೇಲೆ ಅದು ಒಂದು ಅನೇಕ ಕ್ರಿಯೆಗಳನ್ನು ಮಾಡಿ ಚೈನ್ ಇರತಕ್ಕಂಥ ಕ್ರಿಯೆಗಳನ್ನು ಮಾಡಬೇಕು. ಆ ಮಾಡಿದಾಗ ಲೋಹಗಳು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಅಥವಾ ಸಾರತೆ ಜಾಸ್ತಿ ಇರುತ್ತೆ. ಅಂದರೆ ಅದುರಿನಲ್ಲಿ ಲೋಹಗಳ ಅಂಶ ಜಾಸ್ತಿಯಾಗಿ ಮಣ್ಣು ಮತ್ತು ಕಲ್ಮಶಗಳ ಅಂಶ ಕಡಿಮೆ ಆಗುತ್ತೆ. ಅದಾದಮೇಲೆ ಮಧ್ಯಮ ಕ್ರಿಯಾಪಟುಗಳಿರ್ತಕ್ಕಂಥ ಲೋಹಗಳಿರುತ್ತಲ್ಲ ಆ ಲೋಹಗಳು ಸಿಗುತ್ತೆ. ಅದಾದಮೇಲೆ ಕಡಿಮೆ ಕ್ರಿಯಾಪಟ ಲೋಹಗಳು ಸಿಗುತ್ತೆ. ಅಂದರೆ ಒಂದು ಲೋಹವನ್ನು ನಾವು ಬೇರ್ಪಡಿಸ್ಬೇಕಾದ್ರೆ ಅನೇಕ ರೀತಿಯಾಗಿ ಬೇರ್ಪಡಿಸ್ಬೇಕು. ಮೊದಲು ಅದನ್ನು ಕುಟ್ಟುತ್ತಾರೆ, ಕುಟ್ಟಿ ಪುಡಿ ಮಾಡ್ತಾರೆ, ಪುಡಿ ಆದಮೇಲೆ ಶೋಧನೆ ಮಾಡ್ತಾರೆ, ಶೋಧನೆ ಆದಮೇಲೆ ಬಂದಂಥ ಪುಡಿಗಳನ್ನು ಬಿಸಿ ಮಾಡ್ತಾರೆ, ತುಂಬ ಹೆಚ್ಚು ಉಷ್ಣತೆಯನ್ನು ಬಿಸಿ ಮಾಡ್ತಾರೆ. ಬಿಸಿ ಮಾಡಿ ಬಿಸಿ ಜಾಸ್ತಿ ಶಾಖ ಕೊಟ್ಟಾಗ ಅವು ಲೋಹಗಳು ದ್ರವರೂಪಕ್ಕೆ ಬರಬಹುದು. ಆ ರೀತಿ ಬಂದಂಥ ದ್ರವಗಳನ್ನು ಮತ್ತೆ ಅನೇಕ ರಾಸಾಯನಿಕ ಕ್ರಿಯೆಗಳಿಗೆ ಸಂಸ್ಕರಣ ಮಾಡ್ತಾರೆ. ಅದಾದಮೇಲೆ ಹೀಗೆ ಕಾರ್ಬೊನೇಟ್ ಅದುರುಗಳಿರ್ಬೋದು, ಸಲ್ಫೇಟ್ ಅದುರುಗಳಿರ್ಬೋದು, ಇವೆಲ್ಲವೂ ಸಹಿತ ಸೇರಿಕೊಂಡಿರುತ್ತೆ. ಬೇರೆ ಬೇರೆ ರೀತಿಯಾಗಿ ಸಂಸ್ಕರಣೆ ಮಾಡುತ್ತೆ. ಕಡೆಗೆ ಏನಾಗುತ್ತೆ ಅಂದರೆ ಅವು ಲೋಹಗಳಿದೆಯಲ್ಲ ಆಕ್ಸೈಡ್ಗಳ ರೂಪದಲ್ಲಿ ಬರುತ್ತೆ. ಈ ಆಕ್ಸೈಡ್ಗಳನ್ನು ಹೆಚ್ಚಾಗಿ ಅವರು ಕಾಯಿಸ್ತಾರೆ. ಆಮೇಲೆ ಮ್ಯಾಗ್ನೆಟಿಕ್ ಅಂತ ಹೇಳ್ತೀವಲ್ಲ, ನಾವು ಮ್ಯಾಗ್ನೆಟಿಕ್ ಪ್ರೊಸೆಸ್ಗೂ ಬಿಡ್ತಾರೆ. ಆ ರೀತಿ ಬಿಟ್ಟಾಗ ಲೋಹಗಳು ಒಂದು ಲೋಹಗಳನ್ನು ಬೇರ್ಪಡಿಸ್ತಾರೆ. ಕೆಲವು ಲೋಹಗಳನ್ನು ಅಪಕರ್ಷಣ ಮಾಡ್ತಾರೆ, ಕೆಲವು ಲೋಹಗಳನ್ನು ಉತ್ಕರ್ಷಣ ಮಾಡ್ತಾರೆ. ಒಟ್ಟಿನಲ್ಲಿ ಕಡೆಗೆ ನಮಗೆ ಲೋಹ ಸಿಗುತ್ತೆ. ಇದು ನೀವು ಈ ಇದು ಹೇಗೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದರೆ ನೀವು ಯಾವುದಾದ್ರೂ ಒಂದು ಭದ್ರಾವತಿ ಈ ರೀತಿಯಾಗಿ ಭದ್ರಾವತಿಯಲ್ಲಿ ಕಬ್ಬಿಣದ ಒಂದು ಕಾರ್ಖಾನೆ ಇದೆ. ಹೀಗೆ ಒಂದು ಬೇರೆ ಬೇರೆ ಕಾರ್ಖಾನೆಗಳನ್ನು ನೋಡಿ ನೀವು ಕಲ್ತ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಸಂಸ್ಕರಣ ಅಂತಂದರೆ ಅದುರಿನಿಂದ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ಬೇರ್ಪಡಿಸಿ ಅದುರಿನ ಲೋಹಗಳ ಅಂಶಗಳನ್ನು ಜಾಸ್ತಿ ಮಾಡಿ ಅಂದರೆ ಸಾರಕತೆ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಆಮೇಲೆ ಲೋಹಗಳನ್ನು ಕಾಯಿಸಿ ಉತ್ಕರ್ಷಣ ಅಥವಾ ಅಪಕೃಷ್ಣ ಕ್ರಿಯೆಯಿಂದ ಲೋಹಗಳನ್ನು ಪಡಿ ಗಟ್ಟಿಗಳನ್ನಾಗಿ ಮಾಡ್ತಾರೆ. ಈ ಒಂದು ಕ್ರಿಯೆ ನೀವು ಯಾವುದಾದ್ರು ಒಂದು ನೀವು ಇಲ್ಲ ಒಂದು ಯೂಟ್ಯೂಬ್ನಲ್ಲಿ ನೋಡಿ ಕಲ್ತ್ಕೊಳ್ಳಿ ಅಥವಾ ಒಂದು ಫ್ಯಾಕ್ಟ್ರಿಗೆ ಹೋಗಿ ಕಲ್ತ್ಕೊಳ್ಳಿ. ಇಲ್ಲಿ ನಾನು ಲೋಹಾಧಾರಣ ಅಂದರೆ ಏನು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀನಿ. ಲೋಹಗಳನ್ನು ಅದುರಿನಿಂದ ಬೇರ್ಪಡಿಸಿ ನಂತರ ಸಂಸ್ಕರಿಸುವುದಕ್ಕೆ ಅಂದರೆ ಪ್ರೋಸೆಸ್ ಮಾಡೋದಕ್ಕೆ ಲೋಹೋದ್ಧಾರಣ ಅಂತ ಹೆಸರು. ಈಗ ಉದಾಹರಣೆ ತಗೊಳ್ಳಿ, ನೀವು ಕಬ್ಬಿಣ ಅಂತಕ್ಕಂಥದ್ದು ಅದುರಿನ ರೂಪದಲ್ಲಿ ಸಿಗುತ್ತೆ. ಅದುರು ಅಂತಂದರೆ ಲೋಹದ ಜೊತೆಗೆ ಅನೇಕ ಮಿಶ್ರಣ ಅನೇಕ ರಾಸಾಯನಿಕಗಳು ಮಿಶ್ರಣವಾಗಿರುತ್ತೆ. ಅವುಗಳನ್ನೆಲ್ಲ ನಾವು ಬೇರ್ಪಡಿಸ್ಬೇಕು ಅಂದರೆ ಸಂಸ್ಕರಣ ಮಾಡಬೇಕು. ಆ ಸಂಸ್ಕರಣ ಅನ್ನೋದಕ್ಕೆ ಪ್ರೋಸೆಸಿಂಗ್ ಅಂತ ಕರೀತಾರೆ. ಇದಕ್ಕೆ ಲೋಹೋದ್ಧಾರಣ ಅಂತ ಕರೀಬೇಕು. ಭೂತೊಗಟೆ ಅಂದರೆ ಅರ್ಥ್ ಕ್ರಸ್ಟ್ ಅಂತ ಹೇಳ್ತೀವಲ್ಲ, ಭೂಮಿಯಲ್ಲಿ ಎಲ್ಲಿ ಸಿಗುತ್ತೆ ಲೋಹಗಳು ಅಂತ ಕೇಳಿದರೆ ಭೂಮಿಯ ತೊಗಟೆಯಲ್ಲಿ ಸಿಗುತ್ತೆ. ಅವುಗಳು ಅಂದರೆ ಎಲ್ಲ ಲೋಹಗಳು ಸಹಿತ ನಮಗೆ ಬೇಕಾಗಿರ್ತಕ್ಕಂಥ ಲೋಹಗಳು ಭೂಮಿಯಲ್ಲಿರ್ತಕ್ಕಂಥ ಲೋಹಗಳು ಎಲ್ಲವೂ ಸಹಿತ ಭೂತೊಗಟೆಯಲ್ಲಿ ಮಾತ್ರ ಸಿಗುತ್ತೆ. ಅವು ಗಾಳಿಯಲ್ಲಿ ಸಿಗಲ್ಲ, ನೀರಿನಲ್ಲಿ ಮಾತ್ರ ಕೆಲವು ಸಂಯುಕ್ತ ರೂಪದಲ್ಲಿ ಸಿಗುತ್ತೆ. ಉದಾಹರಣೆಗೆ ಈಗ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಲ್ಲ, ಉಪ್ಪು ಮತ್ತು ಮೆಗ್ನೀಷಿಯಂ ಕ್ಲೋರೈಡ್, ಇವುಗಳು ಲೋಹದ ಸಂಯುಕ್ತಗಳ ಅಯಾನಿಕ್ ರೂಪದಲ್ಲಿ ಸಿಗುತ್ತೆ.
ಆದರೆ ಭೂಗರ್ಭದಲ್ಲಿ ಮಾತ್ರ ಲೋಹಗಳು ಅದುರುಗಳ ರೂಪದಲ್ಲಿ ಸಿಗುತ್ತೆ ಕೆಲವು ಮಾತ್ರ ಸ್ವಲ್ಪ ಮುಕ್ತ ರೂಪದಲ್ಲಿ ಅಂದ್ರೆ ಮುಕ್ತ ಅಂತಂದ್ರೆ ಓಪನ್ ಅಂತ ಹೇಳ್ತಾರಲ್ಲ ಅಥವಾ ಬೆಳ್ಳಿ ಬೆಳ್ಳಿಯಾಗಿ ದೊರೆಯುತ್ತೆ ಹೆಚ್ಚು ಅದು ಸಂಯುಕ್ತವಾಗಿ ದೊರೆಯೋದಿಲ್ಲ ಇದು ಎಲ್ಲೋ ಅಂದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಎಲ್ಲಾ ಲೋಹಗಳು ಭೂತೊಗಟೆ ಅಂದ್ರೆ ಭೂಮಿಯ ಒಂದು ಒಳಭಾಗದಲ್ಲಿ ಸಿಗುತ್ತೆ ಅವುಗಳು ಅದುರು ರೂಪದಲ್ಲಿ ಸಿಗುತ್ತೆ ಅವುಗಳನ್ನು ತೆಗೆದು ನಾವು ಶುದ್ಧೀಕರಣ ಮಾಡಬೇಕು ಭೂಮಿ ಈ ಭೂಮಿಯಲ್ಲಿ ಸಿಗತಕ್ಕಂತ ಈ ಲೋಹಗಳ ಸಂಯುಕ್ತಗಳಿಗೆ ಸಾಮಾನ್ಯವಾಗಿ ಖನಿಜಗಳು ಅಂತ ಕರೀತಾರೆ ಖನಿಜಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟಿವೆ ಆಕರಗಳು ಅಂತ ಸೋರ್ಸಸ್ ಬೇಕಾದಷ್ಟಿವೆ ಅವು ಹೇಗೆ ತೆಗೀತಾರೆ ಅಂತ ನೀವು ಕಲ್ತ್ಕೋಬೇಕು ಲೋಹಗಳ ಕ್ರಿಯಾಶೀಲತೆ ಅಂದ್ರೆ ಕ್ರಿಯಾಪಟುತ್ವ ಕೆಲವು ಲೋಹಗಳು ಬಹಳ ಬೇಗ ಗಾಳಿ ಜೊತೆಗೆ ಸೇರ್ಕೊಂಡು ಪ್ರತಿಕ್ರಿಯೆಯನ್ನು ಮಾಡುತ್ತೆ ಅವುಗಳಿಗೆ ಅತ್ಯಂತ ಕ್ರಿಯಾಶೀಲತೆ ಅಂತ ಕರೀತಾರೆ ಅದರಲ್ಲಿ ಸೋಡಿಯಂ ಪೊಟ್ಯಾಸಿಯಂ ಹೀಗೆ ಮೊದಲನೇ ಒಂದು ಪಟ್ಟಿಯಲ್ಲಿರತಕ್ಕಂಥ ಅದು ಮಾತ್ರ ಅವು ಆಲ್ಕಲಿ ಮೆಟಲ್ಸ್ ಅಂತ ಅವು ಮಾತ್ರ ಹೆಚ್ಚು ಕ್ರಿಯಾಶೀಲತೆ ಇರುತ್ತೆ ಕಾರಣ ಅವುಗಳಲ್ಲಿ ಇರತಕ್ಕಂಥ ಎಲೆಕ್ಟ್ರಾನ್ಗಳಿದೆಯಲ್ಲ ಅದು ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಇರ್ತಲ್ಲ ಅದು ಕೇವಲ ಒಂದಿರುತ್ತೆ ಅವು ಬಹಳ ಬೇಗ ಅವು ಕ್ರಿಯಾಶೀಲತೆಯನ್ನು ತೋರಿಸುತ್ತೆ ಇನ್ನು ಬಾಕಿಯಲ್ಲಿರ್ತಕ್ಕಂಥ ಮೆಟಲ್ಸ್ ಇದೆಯಲ್ಲ ಲೋಹಗಳು ಅವುಗಳು ಕ್ರಿಯಾಶೀಲತೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ ಅತ್ಯಂತ ಕಡಿಮೆಯಲ್ಲಿರ್ತಕ್ಕಂಥದ್ದು ಅಂತಂದರೆ ಬಂಗಾರ ಅದಾದಮೇಲೆ ಇನ್ನೂ ಒಂದು ಇದೆ 118ನೇದು ಅದು ಕ್ರಿಯಾಶೀಲತೆ ಬಹಳ ಕಡಿಮೆ ಅನೇಕ ಲೋಹಗಳು ಆಕ್ಸೈಡು ಸಲ್ಫೈಡು ಕಾರ್ಬೊನೇಟ್ ಅಂತಕ್ಕಂಥ ಒಂದು ಸಂಯುಕ್ತ ರೂಪದಲ್ಲಿ ದೊರೆಯುತ್ತೆ ಕೆಲವು ಲೋಹಗಳು ಮಾತ್ರ ಪ್ಯೂರ್ ಅಂದರೆ ಮುಕ್ತ ರೂಪದಲ್ಲಿ ಸಿಗುತ್ತೆ ಅವುಗಳು ಸಾಮಾನ್ಯವಾಗಿ ನಾವು ಸಂಯುಕ್ತಗಳನ್ನು ತೆಗಿಬೇಕು ಅದರ ಉದಾಹರಣೆ ಬಂಗಾರ ಬೆಳ್ಳಿ ತಾಮ್ರ ಇಷ್ಟನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಓದಿ ತಿಳ್ಕೋಬೇಕು ಇಲ್ಲಿ ನಾನು ಲೋಹಗಳ ಸಂಸ್ಕರಣೆಯ ಹಂತಗಳನ್ನು ಕೊಟ್ಟಿದ್ದೀನಿ ಇದು ನಿಮ್ಮ ಪುಸ್ತಕದಲ್ಲೂ ಸಹಿತ ಇದನ್ನು ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಿಂದ ನಾನು ತೆಗೆದುಕೊಂಡಿದ್ದೀನಿ ಅದು ನಿಮ್ಮ 62ನೇ ಪೇಜ್ನಲ್ಲಿ ಇದನ್ನು ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಒಂದು ಒಂದು ಚಿತ್ರದ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ಏನು ಲೋಹಗಳ ಹೇಗೆ ನಾವು ಸಂಸ್ಕಾರ ಮಾಡಬೇಕು ಅಂತ ಅಂದರೆ ಲೋಹಗಳನ್ನು 3 ಜಾತಿಯ ಲೋಹಗಳನ್ನು ನಾವು ಮಾಡ್ಬೋದು ಅವುಗಳು ಅನೇಕ ಹಂತಗಳಲ್ಲಿ ಸಂಸ್ಕರಣೆ ಮಾಡಬೇಕು ಕೆಲವನ್ನ ಕಾಯಿಸ್ಬೇಕು ಕೆಲವನ್ನ ಕುಟ್ಟಬೇಕು ಹೀಗೆ ಅನೇಕ ರೀತಿಯಾಗಿ ಸಂಸ್ಕರಣೆ ಆಗುತ್ತೆ ಅದನ್ನು ನೀವು ಹೆಚ್ಚಾಗಿ ಓದಬೇಕು ಆದರೆ ಕಡಿಮೆ ಲೋಹಗಳ ಸಂಸ್ಕರಣೆ ಮಾಡಬೇಕಾದ್ರೆ 3 ಮುಖ್ಯವಾಗಿರುತ್ತ ಗುಣಗಳನ್ನು ನೋಡ್ತಾರೆ ಯಾವ ಲೋಹಗಳು ಕಡಿಮೆ ಕ್ರಿಯಾಪಟುತ್ವ ಹೊಂದಿದೆ ಯಾವ ಲೋಹಗಳು ಮಧ್ಯಮ ಕ್ರಿಯಾಪಟುತ್ವ ಹೊಂದಿದೆ ಯಾವ ಲೋಹಗಳು ಹೆಚ್ಚು ಕ್ರಿಯಾಪಟುತ್ವ ಹೊಂದಿದೆ ಅನ್ನುವ ಒಂದು ಆಧಾರದ ಮೇಲೆ ಲೋಹಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾರೆ ಅಂದರೆ ಈ ಒಂದು ತರಗತಿಯಲ್ಲಿ ನೀವು ಸಂಸ್ಕರಣೆಯ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾಗಿಲ್ಲ ಆದರೆ ನೀವೇನು ತಿಳ್ಕೋಬೇಕು ಅಂದರೆ ಲೋಹಗಳನ್ನು ವಿವಿಧ ಕ್ರಮಗಳಲ್ಲಿ ಸಂಸ್ಕರಣೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಲೋಹಗಳನ್ನು ಪಡಿತಾರೆ ಅದಕ್ಕೆ ಲೋಹಧಾರಣೆ ಅಂತ ಕರೀತಾರೆ ಇಷ್ಟು ಜ್ಞಾಪಕ ಇಟ್ಕೋಬೇಕು ಈಗ ಕೆಲವು ಲೋಹಗಳ ಸಂಸ್ಕರಣೆ ಅನ್ನುವ ಒಂದು ಕ್ರಿಯೆಯ ಉದಾಹರಣೆಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸಾಮಾನ್ಯವಾಗಿ ಲೋಹಗಳನ್ನು ಅವುಗಳ ಅದುರಿನಿಂದ ಅಪಕರ್ಷಣ ಕ್ರಿಯೆ ಮಾಡಿ ಅವುಗಳ ಲೋಹಗಳನ್ನು ಪಡಿತಾರೆ ಪಾದರಸದಾದರು ಅದರ ಹೆಸರು ಸಿನೆಬಾರ್ ಅಂತ ಅದು ಸಾಮಾನ್ಯವಾಗಿ ಸಲ್ಫೈಡ್ ರೂಪದಲ್ಲಿ ಸಿಗುತ್ತೆ ಅದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಅದು ಪಾದರದ ಆಕ್ಸೈಡ್ ಆಗುತ್ತೆ ಆ ಪಾದರದ ಆಕ್ಸೈಡನ್ನು ಪುನಃ ಕಾಯಿಸಿದಾಗ ಅದು ಪಾದರಸವಾಗಿ ಕನ್ವರ್ಟ್ ಆಗುತ್ತೆ ಅಪಕರ್ಷಣ ಆಗಿರುತ್ತೆ ಇದರಲ್ಲಿ ಕಾರಣ ಏನಂದರೆ HgO ಅಂತ ಇದೆಯಲ್ಲ ಅದು ಪಾದರಸದ ಆಕ್ಸೈಡು ಅದು ಅಪಕರ್ಷಣವಾಗಿಬಿಟ್ಟು ಏನಾಗುತ್ತೆ ಅಂದರೆ ಪಾದರಸವಾಗುತ್ತೆ ಹೀಗೆ ಪ್ರಕೃತಿಯಲ್ಲಿ ಕಾಪರ್ ಸಲ್ಫೈಡ್ ಸಿಗುತ್ತೆ ಅದನ್ನು ಸಹಿತ ಕಾಯಿಸಬೇಕಾಗುತ್ತೆ ಕಾಯಿಸಿದಾಗ ಅದು ಸಹಿತ ಅಪಕರ್ಷಣವಾಗಿ ತಾಮ್ರವಾಗುತ್ತೆ ಅಂದರೆ ಲೋಹಗಳನ್ನು ಕಾಯಿಸಿದಾಗ ಅಪಕರ್ಷಣವಾಗಿ ಅಂದರೆ
ಅವು ತಮ್ಮಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಕಳ್ಕೊಂಡು ಅವು ಲೋಹಗಳಾಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಲೋಹಗಳು ಕಡಿಮೆ ಕ್ರಿಯಾಶೀಲತೆ ಹೊಂದಿರಬಹುದು ಅಥವಾ ಹೆಚ್ಚು ಕ್ರಿಯಾಶೀಲತೆ ಹೊಂದಿರಬಹುದು. ಹೆಚ್ಚು ಕ್ರಿಯಾಶೀಲತೆ ಹೊಂದಿರುವ ಲೋಹಗಳನ್ನು ನಾವು ಬೇರೆ ರೀತಿಯಾಗಿ ಸಂಸ್ಕರಣೆ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಹೇಳ್ತಿರೋದು ಕಡಿಮೆ ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳ ಬಗ್ಗೆ. ಉದಾಹರಣೆಗೆ ಕಬ್ಬಿಣ, ಸತು, ಸೀಸ ಇವೆಲ್ಲವನ್ನೂ ಸಹಿತ ನಾವು ಈ ಒಂದು ಅಪಕರ್ಷಣ ಕ್ರಿಯೆಯಿಂದ ಸಂಸ್ಕರಣೆ ಮಾಡ್ಬೋದು. ಅದು ಮುಂದೆ ಅಪಕರ್ಷಣ ಕ್ರಿಯೆ ಹೇಗಾಗುತ್ತೆ ಅನ್ನೋದನ್ನು ಮುಂದೆ ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ಉದಾಹರಣೆಗೆ ಮ್ಯಾಂಗನೀಸ್ ಡೈಆಕ್ಸೈಡ್ ಅಂತಕ್ಕಂಥ ಒಂದು ಲೋಹದ ಆಕ್ಸೈಡನ್ನು ಕೊಟ್ಟಿದೆ. ಅದನ್ನು ನಾವು ಅಲ್ಯೂಮಿನಿಯಂ ಜೊತೆ ಕಾಯಿಸಿದಾಗ ಅದು ಏನಾಗುತ್ತೆ ಅಂದರೆ ಸ್ಥಾನಪಲ್ಲಟವಾಗ್ಬಿಟ್ಟು ಇಲ್ಲಿ ಲೋಹ ಬಿಡುಗಡೆಯಾಗುತ್ತೆ. ಅಂದರೆ ಲೋಹಗಳನ್ನು ಪಡೆಯುವುದಕ್ಕೆ ಬೇರೆ ಬೇರೆ ವಿಭಿನ್ನವಾಗಿ ನಾವು ಪಡೆಯಬಹುದು ರಾಸಾಯನಿಕ ಕ್ರಿಯೆಗಳಿಂದ. ಹೆಚ್ಚು ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳ ಸಂಯುಕ್ತಗಳಿಂದ ವಿದ್ಯುತ್ ವಿಭಜನೆಯ ಮೂಲಕ ಲೋಹಗಳನ್ನು ಪಡೀಬೋದು. ಇದನ್ನು ಸ್ವಲ್ಪ ಪುಸ್ತಕದಲ್ಲಿ ನೀವು ಓದು ಕಲ್ತ್ಕೊಳ್ಬೇಕಾಗ್ಬೋದು. ಈ ಚಿತ್ರದಲ್ಲಿ ಇಂಪ್ಯೂರ್ ಕಾಪರ್ ಅಂದರೆ ಒಂದು ಲೋಹವನ್ನು ಹೇಗೆ ವಿದ್ಯುತ್ ವಿಭಜನೆಯಿಂದ ನಾವು ಪಡೆಯಬಹುದು ಅನ್ನೋ ತೋರಿಸಿದ್ದೀನಿ. ಇಲ್ಲಿ ಕಾಪರ್ ಅಂತಕ್ಕಂಥದ್ದನ್ನು ಇಂಪ್ಯೂರ್ ಕಾಪರ್ ಅದು. ಆ ಇಂಪ್ಯೂರ್ ಕಾಪರನ್ನು ಆ್ಯನೋಡ್ ಧನಧ್ರುವದ ಹತ್ತಿರ ಇಟ್ಬಿಟ್ಟು ಅದನ್ನು ಋಣಧ್ರುವಕ್ಕೆ ಅಲ್ಲಿ ತೆಳುವಾಗಿರ್ತಕ್ಕಂಥ ಹಾಳೆಯನ್ನು ತಗೊಂಡಿರ್ತಾರೆ, ಅದೇ ಲೋಹದ ಹಾಳೆ. ಅದನ್ನು ಇಟ್ಟಾಗ ಮತ್ತು ಕಾಪರ್ ಸಲ್ಫೇಟ್ ಇಲ್ಲಿ ಏನು ನಾವು ಯಾವ ಲೋಹವನ್ನು ನಾವು ಶುದ್ಧೀಕರಣ ಮಾಡ್ತೀವೋ ಆ ಲೋಹದ ಒಂದು ದ್ರಾವಣವನ್ನು ತೆಗೆದುಕೊಂಡಿರ್ತೀವಿ. ಅಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಏನಾಗುತ್ತೆ, ಇಂಪ್ಯೂರ್ ಕಾಪರ್ ಇದೆಯಲ್ಲ ಅಂದರೆ ಅಶುದ್ಧವಾಗಿರ್ತಕ್ಕಂಥ ತಾಮ್ರ, ಅದು ಅದರ ಕಣಗಳು ಹೋಗಿ ಪ್ಯೂರ್ ಕಾಪರ್ ಇದೆಯಲ್ಲ ಅಲ್ಲಿ ಕೂತ್ಕೊಳ್ಳುತ್ತೆ. ಅಂದರೆ ಆ್ಯನೋಡ್ನಿಂದ ಆ್ಯನೋಡ್ ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ಕ್ಯಾಥೋಡ್ ಅಂದರೆ ಪಾಸಿಟಿವು, ನೆಗೆಟಿವ್ ಅನ್ನೋದಕ್ಕೆ ಆ್ಯನೋಡ್ ಅಂತ ಕರೀತಾರೆ. ಇದನ್ನು ನಿಮ್ಮ ಪುಸ್ತಕದಲ್ಲಿ ನೀವು ನೋಡ್ಬೋದು. ಅಶುದ್ಧ ತಾಮ್ರವನ್ನು ವಿದ್ಯುತ್ ವಿಭಜನೆಯಿಂದ ಶುದ್ಧ ಮಾಡ್ತಕ್ಕಂಥ ಒಂದು ಚಿತ್ರವನ್ನು ಕೊಟ್ಟಿದೆ. ನಿಮ್ಮ ಪುಸ್ತಕದಲ್ಲೂ ಸಹಿತ ಇದೆ. ಇದನ್ನು ಓದಿ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಚಿತ್ರವನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಅನೇಕ ಲೋಹಗಳು ಗಾಳಿಯಲ್ಲಿರುವ ಆಮ್ಲಜನಕ ಮತ್ತು ತೇವಾಂಶ ಇವುಗಳ ಜೊತೆಗೆ ಪ್ರಕ್ರಿಯೆಯನ್ನು ನಡೆಸುತ್ತೆ. ಆ ರೀತಿಯಾದಾಗ ಅವಕ್ಕೆ ತುಕ್ಕು ಹಿಡಿಯುವುದು ಅಂತ ಹೇಳ್ತಾರೆ. ನೀವು ನೋಡಿದ್ದೀರಾ ಮನೆಯಲ್ಲಿ ಅಕಸ್ಮಾತ್ ಆಗಿ ಯಾವುದಾದ್ರೂ ಒಂದು ಕಬ್ಬಿಣ ಅಥವಾ ಸ್ಟೀಲ್ ಆ ವಸ್ತುಗಳಿದ್ದಾಗ ತಾಮ್ರ, ಹಿತ್ತಾಳೆ ಅವುಗಳನ್ನು ನಾವು ಗಾಳಿಯಲ್ಲಿ ಬಿಟ್ಟಾಗ ಅವು ತುಕ್ಕು ಹಿಡಿಯುತ್ತೆ ಅಂತ ಹೇಳ್ತೀವಿ. ಈ ತಾಮ್ರ ಮತ್ತು ಬೆಳ್ಳಿ ಪಾತ್ರೆಗಳೆಲ್ಲ ಎಲ್ಲವೂ ಸಹಿತ ಅದು ಸಹಿತ ಕಪ್ಪಗಾಗಿರುತ್ತೆ, ನೀಲಿ ಬಣ್ಣದಲ್ಲಿರುತ್ತೆ. ಅವುಗಳನ್ನೆಲ್ಲ ಸೇರಿಸ್ಬಿಟ್ಟು ಅದಕ್ಕೆ ಸಂಕ್ಷಾರಣ ಅಂತ ಕರೀತಾರೆ, ಅಂದರೆ ಕರೋಜನ ಅಂತ ಕರೀತಾರೆ. ಅಂದರೆ ಅವುಗಳ ಗುಣವನ್ನು ಕಳ್ಕೊಳ್ಳುತ್ತೆ. ಆ ಗುಣಗಳನ್ನು ಆ ರೀತಿ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ತಪ್ಪಿಸ್ಬೇಕು ಅಂತೇಳಿದರೆ ನಾವು ಆ ಲೋಹಗಳ ಮೇಲ್ಮೈ ಇದೆಯಲ್ಲ, ಆ ಲೋಹಗಳ ಮೇಲ್ಮೈಗೆ ಎಣ್ಣೆ ಗ್ರೀಸ್ ಆಗ್ಬೋದು ಅಥವಾ ಗ್ಯಾಲ್ವೀಕರಣ ಅಂತ ಮಾಡ್ತಾರೆ, ಕ್ರೋಮಿಯಂ ಲೋಪನ ಮಾಡ್ತಾರೆ ಅಥವಾ ಅನೋಡೀಕರಣ ಅಂತ ಮಾಡ್ತಾರೆ ಅಥವಾ ಮಿಶ್ರ ಲೋಹಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಹೀಗೆ ಲೋಹಗಳ ಸಂಕ್ಷಾರಣ ಅಥವಾ ಎರೋಜನನ್ನು ನಾವು ತಡೆಗಟ್ಟೋದಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ನಾನು ಹೆಚ್ಚು ಲೋಹಗಳ ಬಗ್ಗೆ ಹೇಳೋಕ್ಕೆ ಆಗ್ತಾ ಇಲ್ಲ, ಕಾರಣ ಟೈಮಿನ ಅಭಾವದಿಂದ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 69, 70, 71 ಇಲ್ಲಿ 16 ಪ್ರಶ್ನೆಗಳು ಕೊಟ್ಟಿದ್ದಾರೆ ಈ ಲೋಹಗಳ ಬಗ್ಗೆ. ಅದನ್ನು ನೀವು ಓದಿ ಅವುಗಳ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಆ ರೀತಿ ಮಾಡೋದಕ್ಕೆ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಬೇಕಾಗುತ್ತೆ. ಮತ್ತು ಈ ಒಂದು ಕ್ಲಿಪ್ಪನ್ನು ನಾನು ಮಾಡೋದಕ್ಕೆ ಕ್ರಿಯೇಟಿವ್ ಕಾಮನ್ಸಿಂದ ಅನೇಕ ಚಿತ್ರಗಳನ್ನು ತೊಗೊಂಡಿದ್ದೀನಿ, ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ವಿಷಯಗಳನ್ನು ತೊಗೊಂಡಿದ್ದೀನಿ, ಗೂಗಲ್ನಿಂದ ಕೆಲವು ವಿಷಯಗಳನ್ನು ತೊಗೊಂಡಿದ್ದೀನಿ. ಅವರೆಲ್ಲರಿಗೂ ನನ್ನ ನಿಮ್ಮ ಪರವಾಗಿ ವಂದನೆಗಳು, ನಿಮಗೂ ವಂದನೆಗಳು. ಪುಸ್ತಕವನ್ನು ಓದೋದು ಮಾತ್ರ ಮರಿಬೇಡಿ.